ವಾಸುದೇವ ರುಕ್ಮಿಣಿ ವಾಸುದೇವ ರುಕ್ಮಿಣಿ ಇದು ಪರಿಹಾಸ್ಯವಲ್ಲ ತಾನು ಇದು ಪರಿಹಾಸ್ಯವಲ್ಲ ರುಕ್ಮಿಣಿ ಗೋಪಿಕಾಂಗನೆಯರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೇ ನಲಿಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನು ಮಾತ್ರ ಜನರು ನೋಡಿದರು. ಅಲ್ಲದೆ ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಪಾತ್ರದಿಂದ ಸದಬಡೆದ ಅವನ ಪ್ರಚಂಡ ಹಟ್ಟಾಸದಿಂದ ಜಗತ್ತಿನ ಹೃದಯವು ಇಂದಿಗೂ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡಬಹುದು. ನೀನು ನೋಡಿದ್ದೆ ಈ ಯುದ್ಧದಲ್ಲಿ ನಾನು ನಿರಸ್ತನು. ಈ ಕುರುಕ್ಷೇತ್ರದ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುವ ನಾನು ಆ ಅಜ್ಞಾನವನ್ನು ಅಳಿಸುವೆನು. ಮಾನವನ
ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಏರಬಲ್ಲೆನೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಡಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನನ್ನ ಕೈಗಳು ಸ್ವಚ್ಛ ಎಂಬುದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವಂತೆ ರುಕ್ಮಿಣಿ. ಶಿಕ್ಷಣೆ ಶಿಷ್ಟ ರಕ್ಷಣೆ ರುಕ್ಮಿಣಿ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಪ್ರಾಯವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ಇದು ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವನ್ನು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದಾದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಪ್ರೇಸಿ, ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ಅರಿತಂತಾಯಿತು.
ಮುಂದಿನ ಸಮರದಲ್ಲಿ ಮಾನವರ ಪ್ರಗತಿಗಾಗಿ ಮಾನವರನ್ನು ಮಾನವರಿಂದಲೇ ನಾಶ ರುಕ್ಮಿಣಿ ಅಭಿದೇವತೆ ರುಕ್ಮಿಣಿ ಅಂಬುದಿ ನಿಧಿಯಂ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಭಿದೇವತೆ ಜಾದುಗೈ ಮಲಸಿ ಅಂಬುದಿ ನಿಧಿ ಕಡಲ ಮಡಿಲಿ ಆಸನ ಮೂಡಿ ಮಡಿಲು ಕಡಲ ಮಡಿಲಿ ಮೂಡಿ ಬಂದ ಆಸನ ಭಾವ ನಿರ್ಸಿದಾತ ನವಗುಣದ ದಿಶಯ ಭಾರ್ಗವಿ ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವಾದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವಾದೇವಿಯೋ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ಯ ಬಳುವಳಿ ಚಲುವೆ ರುಕ್ಮಿಣಿ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳಿ ಚಲುವೆ ಸುರಭಿಸುವವರಿಗೆ ಶ್ರೀದೇವಿಯ ವರ್ಷದ ಸುರಭಿಸುವೋದಯದಿ ಶ್ರೀದೇವಿಯ ವರ್ಷದ ಬಂದನ್ನ ಬಂದಿಹನ ಆನಂದ ಪಡಿಸು ಬಂದನ್ನ ಬಂದಿಹನ ಆನಂದ ಪಡಿಸು ಅಂಬುದಿ ನಿಧಿ ಸುಧಿಸಿ ಎನ್ನಂ ಸಂಪ್ರಭಗೊಳಿಸಿದ ಅಧಿದೇವತೆ ಜಾದುಗೈಯನ್ನ ಹೃದಯ ರಂಗವ ಜಾದುಗೈಯನ್ನ ಹೃದಯ ರಂಗವ ಮೋದಿ ಸೆಳೆದ ಕದಮಲಸಿ ನೀನಿನ್ನು ಹೋಗು ಪ್ರೇಸ, ನಾನು ಕ್ಷಣ ಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆ ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿಯು ನಿದ್ರಿಸುವಂತಿದೆ, ನಾನು ಕ್ಷಣಕಾಲ ವಿಶ್ರಾಂತಿಗೊಳ್ಳುವೆ.